ಗುರು ಮಧ್ವಾಚಾರ್ಯರು ಅವತಾರ ಮಾಡಿ ಬಾರದಿದ್ರು ಅಂತಾದರೆ ಇವತ್ತು ಈ ಗೀತೆ ನಮಗೆ ಪ್ರಸ್ತುತ ಆಗ್ತಿರಲಿಲ್ಲ, ಇರ್ರಿಲೆವೆಂಟ್ ಆಗ್ತಿತ್ತು. 5000 ವರ್ಷಗಳ ಕೆಳಗೆ ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ಹೇಳಿದ ಈ ಮಾತಿನ ಸತ್ಯಾಸತ್ಯತೆಯೇ ನಮಗೆ ಹಿಡಿಸ್ತಿರಲಿಲ್ಲ. ಎಲ್ಲಿ ಯುದ್ಧ? ಯುದ್ಧದ ಸಂಘದಲ್ಲಿ ನೀವು ಯೋಚನೆ ಮಾಡಿ, ಯಾರಾದರೂ ಆಫೀಸ್ಗೆ ಹೋಗಬೇಕು ಅಂತ ಕ್ಯಾರಿಯರ್ ಹಿಡಿದು ಕ್ಯಾಬ್ಗಾಗಿ ಓಡ್ತಾ ಇದ್ದರೆ ಅವನ್ನ ಹಿಡ್ಕೊಂಡು, ನಿನಗೆ ಒಂದು ನಿಮಿಷ ರಾಯರ ಸ್ತೋತ್ರ ಪಾಠ ಹೇಳ್ತೀನಿ, ಒಂದು ಶ್ಲೋಕ ಕೇಳ್ತಾನ ಅವನು, ಅವನೇ ರೆಡಿ ಇಲ್ಲ. ಒಂದು ಕಡೆಯಿಂದ ಬಿಲ್ಲಲ್ಲಿ ಬಾಣ ಹೂಡಿ ಇನ್ನೇನು ಬಾಣ ಬಿಡಬೇಕು. ಆ ಸಂದರ್ಭದಲ್ಲಿ ಭಗವದ್ಗೀತೆ 700 ಮಿಕ್ಕ ಶ್ಲೋಕಗಳಿಂದ ಭಗವಂತ ಅರ್ಜುನನಿಗೆ ಉಪದೇಶ ಮಾಡಿದ ಅಂದರೆ ನಂಬೋದಾದರೂ ಹೇಗೆ? ಯುದ್ಧ ಕಾಲದಲ್ಲಿ ನಡೆಯುವಂಥದ್ದ ಇದು ಅಂತ. ಹಾಗಾಗಿ ಆ ಭಗವದ್ಗೀತೆಯ ಒಂದು ಪ್ರಾಮಾಣಿಕತೆಯಲ್ಲಿಯೇ ನಮಗೊಂದು ಸಂದೇಹ ಬರಲಿಕ್ಕೆ ಕಾರಣ ಆಗ್ತಿತ್ತು. ಇಂಥ ಎಲ್ಲ ಸಂದೇಹಗಳ ನಿವಾರಣೆ ಮಾಡಿ ಭಗವಂತನ ಮಾತಿನ ಸತ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರು ಜಗದ್ಗುರು ಮಧ್ವಾಚಾರ್ಯರು. ಭಗವದ್ಗೀತೆ ಇಡೀ ಜಗತ್ತಿನಲ್ಲಿ ಎಲ್ಲ ಭಾಷೆಗಳಲ್ಲಿ ಅತಿ ಹೆಚ್ಚು ಭಾಷೆಗಳಲ್ಲಿ ತರ್ಜುಮೆಗೊಂಡಂತಹ ಗ್ರಂಥ ಇದು. ಕೇವಲ ಆಧ್ಯಾತ್ಮ ಗ್ರಂಥ, ದೇವರ ಗ್ರಂಥ, ಮಡಿ ಗ್ರಂಥ, ಪುರಾಣ ಗ್ರಂಥ ಅಲ್ಲ, ನಿಮ್ಮ ಜೀವನ ಶೈಲಿಯ ನಿರೂಪಣೆಯನ್ನು ತೋರಿಸಿಕೊಡುವಂತಹ ಗ್ರಂಥ, ಆಧ್ಯಾತ್ಮಿಕವಾದ ಒಂದು ಅಮರ ಕೃತಿ. ಹೇಗೆ ಭಗವಂತನಿಗೆ ಕೊನೆ ಇಲ್ಲ, ಎಂಡಿಲ್ಲ, ಸಾವಿಲ್ಲ, ಅಂತ್ಯ ಇಲ್ಲ, ಹಾಗೆ ಭಗವದ್ಗೀತೆಗೂ ಅಂತ್ಯ ಕೊನೆ ಇಲ್ಲ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಗಾತ್ರದಲ್ಲಿ ಮಾತ್ರ ಪುಟ್ಟ ಕೃತಿ, ಹಿರಿಮೆಯಲ್ಲಿ ಅರ್ಥದ ಬಾಹುಲ್ಯದಲ್ಲಿ ಇದಕ್ಕೆ ಸರಿ ಸಾಟಿಯಾದ ಮತ್ತೊಂದು ಗ್ರಂಥವನ್ನು ಜಗತ್ತು ಕಂಡಿಲ್ಲ. ಅನುಭವಕ್ಕೆ ಹತ್ತಿರದ ಗ್ರಂಥ, ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಂತಹ ಒಂದು ಗ್ರಂಥ ಅಂತಿದ್ರೆ ಅದು ಶ್ರೀಮದ್ ಭಗವದ್ಗೀತೆ. ಮಹಾಭಾರತ ಆಧ್ಯಾತ್ಮಿಕ ಲೋಕದ ಸಾರ್ವಭೌಮ ಗ್ರಂಥ. ಮಹತ್ವಾಚ್ಚ ಭಾರವತ್ವಾಚ್ಚ ಮಹಾಭಾರತ ಇತ್ಯುಚ್ಯತೆ ಅಂತಾರೆ. ಅದರ ಭಾರದಿಂದಲೂ, ಶ್ಲೋಕದ ಭಾರ, ಅಕ್ಷರಗಳ ಭಾರ, 100,000,000 ಶ್ಲೋಕಾತ್ಮಕವಾದ ಮಹಾಭಾರತ ಅದು. ಅರ್ಥದಿಂದಲೂ ಕೂಡ ಮಹತ್ವ ಪಡೆದದ್ದು. ಆದರೆ ಇಡೀ ಮಹಾಭಾರತವನ್ನು ಎಲ್ಲರೂ ತಿಳಿದಿದ್ದಾರೆ ಅಂತ ಹೇಳೋದು ತುಂಬ ಕಷ್ಟ. ಎಲ್ಲರಿಗೆ ಮಹಾಭಾರತ ಪರಿಪೂರ್ಣವಾಗಿ ಗೊತ್ತಿಲ್ಲ, ನಮ್ಗಳಿಗಂತೂ ಗೊತ್ತೇ ಇಲ್ಲ. ನಾವೆಲ್ಲ ಪುರಾಣ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡ್ಕೊಂಡು ಬರೋರು. ಇವತ್ತು ಎಷ್ಟು ಸೇಲ್ ಆಗತ್ತೆ ಅಷ್ಟು ಮಾತ್ರ ಹೂವು ಕಟ್ಟುವ ಜನ ಇರ್ತಾರೆ. ಹಾಗೆ ಇವತ್ತು ಎಷ್ಟು ಬೇಕೋ ಅಷ್ಟೇ, ಪೂರ್ಣ ಅದರ ಒಳಗೆ ಯಾರಿಗೂ ಪ್ರವೇಶ ಇಲ್ಲ. ಆದರೆ ಸಮಗ್ರವಾದ ಮಹಾಭಾರತದ ಸಾರ ಸರ್ವಸ್ವ ಗ್ರಂಥ ಅದು ಭಗವದ್ಗೀತೆ. ವ್ಯಾಸರೂಪದಲ್ಲಿ ಬರೆದು ಕೃಷ್ಣ ರೂಪದಲ್ಲಿ ಉಪದೇಶ ಮಾಡಿದ್ದು. ಭಗವಂತನ ಎರಡು ರೂಪಗಳಲ್ಲಿ ಗ್ರಂಥಕರ್ತೃವಾಗಿ ವಾಸಿಷ್ಠ ಕೃಷ್ಣ, ಉಪದೇಶಕನಾಗಿ ಯಾದವ ಕೃಷ್ಣ. ಭಗವಂತನ ಮುಖ ಕಮಲದಿಂದ ಬಂದದ್ದು. ಅಂತೆಯೇ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ, ಬೇರೆ ಬೇರೆ ಶಾಸ್ತ್ರಗಳನ್ನು ಸಂಗ್ರಹ ಮಾಡಿ ಅದರ ಪಾಠ ಪ್ರವಚನ ಮಾಡಿದರೆ ಏನು ಫಲ? ಒಂದು ಗ್ರಂಥವನ್ನು ಹಿಡ್ಕೊಳ್ಳಿ, ಅದು ಯಾವುದು? ಶ್ರೀಮದ್ ಭಗವದ್ಗೀತ. ಅದು ಒಂದನ್ನು ಅಧ್ಯಯನ ಮಾಡಿದರೆ, ಅದರ ವಿಶ್ವರೂಪದ ಅಧ್ಯಯನ ಆಯಿತು ಅಂತಾದರೆ ಅದರ ಒಳಗೆ ಇಲ್ಲದ ಶಾಸ್ತ್ರವೇ ಇಲ್ಲ, ಅದರಲ್ಲಿ ಹೇಳದ ಪ್ರಮೇಯಗಳೇ ಇಲ್ಲ, ಅದರಲ್ಲಿ ಉತ್ತರಿಸದ ಪ್ರಶ್ನೆಗಳೇ ಇಲ್ಲ ಅಂತ ಉತ್ಕೃಷ್ಟವಾದದ್ದು ಅದು. ಮತ್ತೊಂದು ಅಂದರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದಿನಿಸೃತ, ಸ್ವಯಂ ಪದ್ಮನಾಭನ ಮುಖ ಕಮಲದಿಂದ ಹೊರಹೊಮ್ಮಿದಂತಹ ಅತ್ಯದ್ಭುತವಾದ ಕೃತಿ ರತ್ನ ಅಂತ ವರ್ಣನೆ ಮಾಡ್ತಾ ಇದ್ದಾರೆ.
ಮಹಾಭಾರತ ಅದರ ಒಳಗಿನ ಭಗವದ್ಗೀತೆಯ ಬಗ್ಗೆ ಒಂದು ಸುಂದರವಾದ ಮಾತಿದೆ. ಸರ್ವೋಪನಿಷದೋ ಗಾಭಃ ದೋಗ್ಧ ಗೋಪಾಲನಂದನಃ ಪಾರ್ಥೋವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾಭಃ, ಉಪನಿಷತ್ತುಗಳಿಗೆ ಶ್ರುತಿ ಶಿರಸ್ ಅಂತ ಕರೀತಾ ಇದ್ದಾರೆ. ಉಪನಿಷತ್ತುಗಳು ಭಗವಂತನ ಸಮೀಪಕ್ಕೆ ಓದುವವರನ್ನು ಅಧ್ಯಯನ ಮಾಡುವವರನ್ನು ಕರೆದುಕೊಂಡು ಹೋಗುವಂತಹ ಗ್ರಂಥಕ್ಕೆ ಉಪನಿಷತ್ತುಗಳು ಅಂತ ಕರೀತಾ ಇದ್ದಾರೆ. ಇಂಥ ಉಪನಿಷತ್ತುಗಳೇ ಗೋವುಗಳು. ಸರ್ವೋಪನಿಷದೋ ಗಾವಃ, ಈ ಗೋವಿನ ಹಾಲನ್ನು ಕರೆಯುವವ ದೊಗ್ಧ ಗೋಪಾಲನಂದನಃ ಕೃಷ್ಣ. ಆ ಉಪನಿಷತ್ತುಗಳಲ್ಲಿ ಅಡಕವಾದ ರಸವನ್ನು ನಮ್ಮ ತನಕ ಬರುವ ಹಾಗೆ ಕರೆದುಕೊಟ್ಟವ ಕೃಷ್ಣ. ಹಾಲು ಬರಬೇಕಂತಾದರೆ ಕರು ಬೇಕು, ಕರು ಇಲ್ಲ ಅಂತಾದರೆ ಹಸು ಹಾಲು ಕೊಡೋಲ್ಲ. ಅದು ಕ್ರಮ ಅಲ್ಲ. ಏನು ಬೇಕಿಲ್ಲ ಆಚಾರ್ಯ, ಕರು ಬೇಕಿಲ್ಲ, ಇವಾಗೆಲ್ಲ ಮಿಷಿನ್ ಬಂದಿದೆ ಅಂತ ಕೆಲವರು. ಹಾಗೆ ಕ್ರಮ ಅಲ್ಲ ಅದು. ಹಾಗಾಗಿ ಕರು ಹಸುವಿನ ಹಾಲನ್ನು ಕುಡಿಯುವಾಗ ಸ್ವಾಭಾವಿಕವಾಗಿ ಹಸು ಹಾಲನ್ನು ಸ್ರವಿಸತ್ತೆ. ಆ ಹಾಲು ಉತ್ತಮ. ಹೀಗಾಗಿ ಕೃಷ್ಣ ಉಪನಿಷತ್ತನ್ನುವ ಗೋವುಗಳಿಂದ ಹಾಲನ್ನು ಹಿಂಡುವ ಸಂದರ್ಭದಲ್ಲಿ ಕರುವನ್ನಾಗಿ ಮಾಡಿಕೊಂಡದ್ದು ತನ್ನ ಪ್ರಾಣ ಸಖನಾದ ಅರ್ಜುನನನ್ನು. ಪಾರ್ಥೋ ವತ್ಸಃ, ಕರುವಿಗೆ ಎಷ್ಟು ಹಾಲು? ಹಸುವಿನ ಎಲ್ಲ ಹಾಲು ಕರುವಿಗಲ್ಲ, ಕರು ಕುಡಿದದ್ದಕ್ಕಿಂತ ಉಳಿದವರು ಕುಡಿಯೋದೇ ಜಾಸ್ತಿ. ಹಾಗಾದರೆ ಆ ಕರೆದ ಮಿಕ್ಕ ಹಾಲು ಯಾರಿಗೆ ಅಂದರೆ ನಮಗೆ ನಿಮಗೆ ಅಲ್ವಾ. ದುಗ್ಧಂ ಗೀತಾಮೃತಂ ಮಹತ್. ಹಾಗಾದರೆ ಬಂದ ಹಾಲು ಯಾವುದದು ಅಂದರೆ ಕೃಷ್ಣನ ಮುಖ ಕಮಲದಿಂದ ಬಂದ ಭಗವದ್ಗೀತೆಯೇ ಆ ಅಮೃತ ಅಂತ ವರ್ಣನೆ ಮಾಡಿದ್ದಾರೆ. ಈ ಭಗವದ್ಗೀತೆಯನ್ನು ಕೇಳುವ ಮೊದಲು ಮತ್ತೊಂದು ಮಾತು ನೆನಪಿಟ್ಕೊಳ್ಬೇಕು. ಇದು ಜೀವನದಲ್ಲಿ ಮಾತ್ರ ಉಪಯೋಗಕ್ಕೆ ಬರುವ ಗ್ರಂಥ ಅಲ್ಲ, ಜೀವನದ ಕೊನೆಗೂ ನೆನಪಲ್ಲಿ ಇರಬೇಕಾದ ಗ್ರಂಥ. ಇನ್ನೇನು ಸಾಯ್ತೀವಿ ಅನ್ನುವಾಗಲೂ ಇದರ ನೆನಪು ನಿಮಗೆ ಬರಬೇಕು. ಯಾಕಂದರೆ ಒಂದು ಮಾತಿದೆ, ಗೀತಾ ಗಂಗೇಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ನಾಲ್ಕನ್ನು ನಾವು ಸದಾ ನೆನಪಲ್ಲಿಟ್ಕೊಳ್ಬೇಕಾದ್ದು. ಅದರಲ್ಲಿ ಮೊದಲು ಯಾವುದು ಅಂದರೆ ಇದೇ ಗೀತಾ. ಗೀತಾ ಗಂಗಾ ಗಾಯತ್ರಿ ಗೋವಿಂದ ಈ ನಾಲ್ಕು ನೆನಪಿರಬೇಕು. ಆಚಾರ್ಯ ನಾಲ್ಕು ನೆನಪಿಟ್ಕೊಳ್ಬೇಕೆ, ಇಷ್ಟು ನಮಗಾಗಲ್ವಲ್ಲ, ಸಾಯ್ತಾ ಇರ್ತೀವಿ, ಒಂದು ಹೇಳೋದೇ ಕಷ್ಟ, ನಾಲ್ಕು ನಾಲ್ಕು ಅಂತೀರಿ. ನಿಮಗೆ ನೋಡಿ ಹೇಳ್ತಾರೆ, ನಿಮಗೆ ನಾಲ್ಕು ಹೇಳೋದು ಬೇಡ, ಗಾ 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 ಚತುರ್ಗಕಾರ ಗಾ 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 ಅಂದರೆ ಸಾಕು, ದೇವರು ನಿಮ್ಮನ್ನ ಗೋ 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 ಅಂತ ಮೋಕ್ಷಕ್ಕೆ ಕಳಿಸ್ಬಿಡ್ತಾನೆ. ಗಕಾರ, ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ಗ ಅಕ್ಷರ ಮೂರನೇದು. ಈ ಕವರ್ಗ ಅಂತ ಅಕ್ಷರ ಮಾಲಿಕೆಯಲ್ಲಿ ಈ ಒಳಗೆ ಇದು ಗೊತ್ತೇ ಇಲ್ಲ ಕೆಲವರು. ಈ ಯಾರಿಗೆ ಗೊತ್ತಿರಿ, ಎ ಬಿ ಸಿ ಡಿ ಅಷ್ಟೇ ನಮಗೆ ಗೊತ್ತಿರೋದು, ಈ ಗೊತ್ತೇ ಇಲ್ಲ. ಅದರೊಳಗೆ ಕವರ್ಗ ಚವರ್ಗ ಪವರ್ಗ ಟವರ್ಗ ತವರ್ಗ ಹೀಗೆಲ್ಲ ಇದೆ ರೀ. ಅದರೊಳಗೆ ಒಂದು ಲೈನು ಕವರ್ಗ, ಖ ಖ ಖ ಗ ಗ ಞ ಖ ಖ ಗ ಘ ಞ. ಏನಾಚಾರ್ಯ ಪುರಾಣ ಹೇಳಿ ಅಂದ್ರೆ ಏನೋ ಅಕ್ಷರ ಶುರು ಮಾಡ್ಕೊಂಡ್ರಲ್ಲ ನೋಡಿ, ಅದು ಚೆನ್ನಾಗಿದೆ. ನಾವು ಕಲಿಬೇಕಾದ ಅಕ್ಷರ ಮೂರನೇದು. ಇಹ ಪರ ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಆಗಬೇಕಾದ್ರೆ ಮೂರನೇ ಅಕ್ಷರ ನೆನ್ಪಿಟ್ಕೊಳ್ಳಿ. ಗ ಗ ಅಂದರೆ ಗೀತ, ಗ ಅಂದರೆ ಗಂಗ, ಗ ಅಂದರೆ ಗೋವಿಂದ, ಗ ಅಂದರೆ ಗಾಯತ್ರಿ. ಈ ನಾಲ್ಕು ಗ ಗ ಗ ಗ ಸಾಕಂತ ಅಂದೇವ್ರು, ಫುಲ್ ಕರಿಬೇಡ. ಈಗ ಮನೆಯೊಳಗೆ ಪೂರ ಹೆಸರನ್ನ ಯಾರು ಕರೀತಾರೆ, ಗೋವಿಂದ ಅಂತ ಇಟ್ಟಿರ್ತಾರೆ ಮಗನಿಗೆ. ಗೋವಿ ಅಂದ್ರೆ ಸಾಕು ಬಂದ್ಬಿಡ್ತಾನೆ, ಗೋ ಅಂದ್ರೆ ಸಾಕು ಬಂದ್ಬಿಡ್ತಾನೆ, ವಿಷ್ಣು ಅಂತ ಇಟ್ಟಿರ್ತಾರೆ ವಿಶ್ ಅಂದರೆ. ಅಲ್ಲ, ಇವರೇ ಬರೋದಾದರೆ ಭಗವಂತನಿಗೆ ಕಾರುಣ್ಯ,
ಅಂತೂ ಕಡೆಯ ಕಾಲದಲ್ಲಿ ಒಂದು ಅಕ್ಷರನಾರು ಹೇಳಿದ್ರಲ್ಲ ಗ ಹಾಗಾದ್ರೆ ನಡ್ರಿ ನೀವು ಮೋಕ್ಷಕ್ಕೆ ಗೋ ಅಂತ ಕಳಿಸ್ಕೊಡ್ತಾರೆ. ನಮ್ಮ ಪ್ರಾಬ್ಲಮ್ ಮೂರನೇ ಅಕ್ಷರದ ತನಕ ಹೋಗಲೇ ಇಲ್ಲ, ಮೊದಲನೇ ಅಕ್ಷರದಲ್ಲೇ ಸ್ಟಾಪ್. ಮೊದಲನೇ ಅಕ್ಷರ ಯಾವುದು? ಕ. ಕ ಅಂದರೆ ಕಾಫಿ. ಕೊಡದೇ ಇದ್ರೆ ಕೂ ಕೂಗೋದು, ಕಿ ಕಿರ್ಚೋದು. ಕೂಗೋದು ಕಿರ್ಚೋದೊಳಗೆ ಕೂತಿದ್ದೀವಿ ವಿನಃ ಕೃಷ್ಣನ ಗೀತೆ ನಮ್ಮ ಬಾಯಲ್ಲಿ ಬರಲೇ ಇಲ್ಲ. ಗೀತಾ ಗಂಗೇಚ ಗಾಯತ್ರಿ ಗೋವಿಂದೇ ತಥಾ, ಒಂದು ಶ್ಲೋಕವಾದರೂ ಗೀತೆಯ ಶ್ಲೋಕ ಅಂತ್ಯಕಾಲದಲ್ಲಿ ನೆನಪಿಗೆ ಬರಬೇಕು. ನಿಮಗೆ ಅಂತ್ಯಕಾಲದಲ್ಲಿ ಯಾವುದು ನೆನಪಿಗೆ ಬರುತ್ತೆ ಗೊತ್ತಾ? ನೀವು ಯಾವುದನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೇಳ್ತಿರ್ತೀರಿ? ಪಾಪದ ಸಾಂಗ್ ಕೇಳಿದರೆ ಅವೇ ನೆನಪು ಬರುತ್ತೆ, ಪಾಪ್ ಸಾಂಗ್ ಅವೇ ನೆನಪಿಗೆ ಬರುತ್ತೆ. ಪುಣ್ಯದ ಸಾಂಗ್ ಕೇಳಿದರೆ ಅದು ನೆನಪು ಬರುತ್ತೆ. ಕೃಷ್ಣ ಹಾಡಿದ ಸಾಂಗ್ ಭಗವದ್ಗೀತೆ. ಇದನ್ನು ಮೇಲಿಂದ ಮೇಲೆ ಕೇಳಿ, ಏನೋ ವರ್ಷಕ್ಕೊಂದು ಸತಿ ಹೇಳಿಸ್ಬೋದು ಆಚಾರ್ಯ, ಡೈಲಿ ನಿಮ್ಮದೇ ಇಡಿಸೋಕ್ಕಾಗತ್ತಾ, ಡೈಲಿ ಇದೇ ಕೇಳೋಕ್ಕಾಗತ್ತಾ ಅನ್ಬೇಡಿ. ಇಲ್ಲೇ ಬಂದು ಕೇಳಬೇಕು ಹೇಳಿಸ್ಬೇಕಂತಿಲ್ಲ, ಮನೆ ಒಳಗೆ ಯಾವಾಗಲೂ ವಿಷ್ಣು ಸಹಸ್ರನಾಮ ಹಾಕಿರ್ರಿ. ನೀವು ಕೇಳಿದ್ರೆ ಕೇಳಿ, ಬಿಟ್ಟರೆ ಬಿಡಿ. ಅಲ್ಲಿ ಹೋಗುವಾಗ ಬರುವಾಗ ನಿಂತಾಗ ಅಕ್ಷರಗಳು ಕಿವಿಗೆ ಅಪ್ಪಳಿಸ್ತಾ ಇದ್ದರೆ ಸಾಕು, ಅಂತ್ಯಕಾಲದಲ್ಲಿ ಅದರ ನೆನಪು ನಿಮಗೆ ಬಂದೇ ಬರುತ್ತೆ. ಹಾಗೆ ಬರಬೇಕಂತಾದರೆ ಯಾವುದನ್ನು ಯಾವಾಗಲೂ ಕೇಳ್ತಾ ಇರ್ತೀರಿ ಅದು ಬರುತ್ತೆ, ವಿನಃ ಎಂದೂ ಕೇಳಲಾರದ್ದು, ಎಂದೋ ಒಂದಿನ ಕೇಳಿದ್ದು ಎಂದೆಂದಿಗೂ ನೆನಪಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದಿನಾಗಲೂ ಗೀತಾ, ದಿನಾಗಲೂ ಗಂಗಾ. ಗಂಗಾ ಸ್ನಾನ ಮಾಡ್ಬೇಕಾದ್ರೆ ಗಂಗಾ ಗಂಗೇತಿ ಒಬ್ರು ಯಾ, ನಿಮ್ಮ ಬಚ್ಚಲ ಮನೆ ಟಬ್ಬೊಳಗೆ ಮುಳುಗಿ ಸ್ನಾನ ಮಾಡಿದ್ರೂ ಪರವಾಗಿಲ್ಲ, ಹೇಳುವಾಗ ಮಾತ್ರ ಗಂಗಾ ಅನ್ನಿ. ಅದಕ್ಕೆ ನಮ್ಮ ಹಿರಿಯರು ನಿಮ್ಮ ಹಿರಿಯರು ಸ್ನಾನ ಮಾಡುವ ಪಾತ್ರೆಗೆ ಆ ಹೆಸರಿಟ್ಟಿರ್ತಿದ್ರು ಗಂಗಾಳ ಅಂತ. ನಾವು ಅದನ್ನು ತೆಗೆದು ಕಿತ್ತು ಬಿಸಾಕೆ ಬಕೆಟ್ ಮಾಡ್ಕೊಂಡು ಕೂತಿದ್ದೀವಿ, ಟಬ್ಬು ಮಗ್ಗು ಮಾಡ್ಕೊಂಡು ಕೂತಿದ್ದೇವೆ. ಸುಮ್ಮ ಬಾಯಲ್ಲಿ ಗಂಗಾ ಅನ್ಲಿಕ್ಕೆ ಏನು ಕಾಸು ಖರ್ಚು ನಂಗೆ ಗೊತ್ತಿಲ್ಲ. ಸ್ನಾನ ಮಾಡುವಾಗ ಯಾವುದೇ ನೀರಿರಲಿ, ಬೆಳಗಿನ ಜಾವ ಮಾಡುವ ಸ್ನಾನದ ಎಲ್ಲಿ ನೀರು, ಎಲ್ಲ ನೀರಿನ ಒಳಗೆ ಆ ಗಂಗೆಯ ಸನ್ನಿಧಾನ ಇದೆ. ಗಂಗೆ ಮಾಂ ಪುನೀಹಿ, ಅಮ್ಮ ನನ್ನನ್ನು ಪವಿತ್ರೀಕರಿಸು ಅಂತ ಆ ತಾಯಿಯ ನೆನಪು ಮಾಡಿಕೊಂಡರೆ ಸಾಕು, ನಮ್ಮನ್ನು ಪವಿತ್ರೀಕರಿಸ್ತಾಳೆ. ಅಂತಹ ಗಂಗೆ ಕಂಠಕ ಪ್ರಾಣ ಕಂಠದಲ್ಲಿ ಬಂದಾಗ ಒಂದು ಡ್ರಾಪ್ ಅದರ ನೀರು ಬಾಯೊಳಗೆ ಬೀಳ್ಬೇಕು, ಇಲ್ದಿದ್ರೆ ಬೇಡ. ಗಂಗಾ ಅಂತ ಅಂದರೆ ಸಾಕು. ಗೀತಾ ಗಂಗಾ ಗಾಯತ್ರಿ, ಗಾಯನ ಮಾಡುವವರನ್ನು ತ್ರಾಯತೆ ರಕ್ಷಣೆ ಮಾಡುವುದೇ ಗಾಯತ್ರಿ. ತ್ರೀ ಅಂದರೆ ಮೂರು ಕಾಲ, ಮೂರು ಕಾಲದಲ್ಲಿ ಗಾಯನ ಮಾಡುವವರನ್ನು ರಕ್ಷಣೆ ಮಾಡುವಂಥದ್ದು. ನಿಮಗೆ ರಕ್ಷಣೆ ಮಾಡುತ್ತೋ ಬಿಡುತ್ತೋ, ನೀವು ಆ ಮಂತ್ರದ ಒಳಗೆ ಇಷ್ಟೇ ರೀ, ಧಿಯೋ ಯೋನ ಪ್ರಚೋದಯ, ನಮ್ಮ ಬುದ್ಧಿಯನ್ನು ಪ್ರಚೋದಿಸು, ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಬುದ್ಧಿ ಕೊಡು. ದಿನಕ್ಕೆ 100 ಸತಿ ಕೇಳಿದ ಮೇಲೆ ಕೊಡದೇ ಇರ್ತಾನ? ನಾವು 1 ಸತಿನೂ ಕೇಳದೇ ಇದ್ದೆ, ಕೊಡ್ತಾನೆ ಎಲ್ಲಿಂದ? ಆ ಗಾಯತ್ರಿ ಗೋವಿಂದ. ಗೋವಿಂದ ಅಂದರೆ ವೇದ ಪ್ರತಿಪಾದ್ಯನಾದ ಆ ಭಗವಂತನ ಸ್ತುತಿಯನ್ನು ಮಾಡಿದರೆ ಸಾಕು, ಅವನು ಮತ್ತೆ ಬರೋದೇ ಇಲ್ಲ. ಹೀಗಾಗಿ ಭಗವದ್ಗೀತೆ ಜೀವನಕ್ಕೆ ಮಾತ್ರ ಅಲ್ಲ, ಜೀವನದ ಅಂತ್ಯಕ್ಕೂ ಬೇಕು. ಬರೀ ಅಂತ್ಯಕ್ಕೆ ಮಾತ್ರ ಅಲ್ಲ, ಜನ್ಮ ಜನ್ಮಾಂತರಕ್ಕೂ ಬೇಕಾದಂತಹ ಜ್ಞಾನದ ನೆಲೆ, ಜ್ಞಾನದ ಸಲೆ ಶ್ರೀಮದ್ ಭಗವದ್ಗೀತೆ.